नमस्कार गुड मॉर्निंग निम्स सूदे स्वागत नानु पृथ्वीराज हारनहल्ली स्टुडियो अक्कपक्कनू कूड़ा यारू इल्ल सो हीगागी मास्क अन्नु तेगीता इद्दीनि प्रतियोब्बरू कूड़ा अष्टे ಮನೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಏಕೆಂದರೆ ಪ್ರಕರಣಗಳಂತೂ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವಂಥದ್ದು ಸೊ ಈ ಕೊರೋನಾ ಚೈನ್ ಲಿಂಕ್ ಅನ್ನುವಂಥದ್ದು ಬ್ರೇಕ್ ಆಗಲೇಬೇಕು ಅಂದರೆ ನಾವೆಲ್ಲರೂ ಕೂಡ ಸರ್ಕಾರದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ಸಾಧ್ಯ ಸೊ ಬಿ ಕೇರ್ಫುಲ್ ಈಗ ಸುದ್ದಿಗಳತ್ತ ಗಮನ ಹರಿಸೋಣ ನಿನ್ನೆ ಎಲ್ಲ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಇವತ್ತು ಏನು ಡೆವಲಪ್ಮೆಂಟ್ಸ್ಗಳಾಗ್ಬೋದು ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಕರುನಾಡಲ್ಲಿ ಕೊರೋನಾ ಮರಣ ಮೃದಂಗ ಮುಂದುವರೆದಿದೆ ನಿನ್ನೆ ಒಂದೇ ದಿನ ಮಹಾಮಾರಿಗೆ ಬರೋಬ್ಬರಿ 468 ಮಂದಿ ಸಾವನ್ನಪ್ಪಿದ್ದಾರೆ ಇದರೊಂದಿಗೆ ರಾಜ್ಯದಲ್ಲಿ ಸಾವಿನ ಸಂಖ್ಯೆ 23306 ಕ್ಕೆ ಏರಿಕೆಯಾಗಿದೆ ಕಳೆದ 24 ಗಂಟೆಯಲ್ಲಿ ರಾಜ್ಯದ 34281 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 23665 ಕ್ಕೆ ಏರಿಕೆಯಾಗಿರುವಂತದ್ದು ಇನ್ನು ರಾಜ್ಯದಲ್ಲಿ ನಿನ್ನೆಯೂ ಕೂಡ ಹೊಸ ಕೊರೋನಾ ಪ್ರಕರಣಗಳಿಗಿಂತ ಹೆಚ್ಚು ಅಂದ್ರೆ 49953 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಖುಷಿ ವಿಚಾರ ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳು ಇಳಿಮುಖವಾಗ್ತಾ ಇರುವಂತದ್ದು ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ 11772 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ ಇದರೊಂದಿಗೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 1084844 ಕ್ಕೆ ಏರಿಕೆಯಾಗಿದೆ ಇನ್ನು ನಗರದಲ್ಲಿ ಕೊರೋನಾ ಸೋಂಕಿಗೆ 218 ಮಂದಿ ಸಾವನ್ನಪ್ಪಿದ್ದಾರೆ ಬೆಂಗಳೂರಲ್ಲಿ ಒಟ್ಟು ಕೊರೋನಾದಿಂದ ಟೋಟಲ್ ಆಗಿ 238 ಮಂದಿ ಸಾವನ್ನಪ್ಪಿರುವಂತದ್ದು ನಿನ್ನೆ ಬೆಂಗಳೂರಲ್ಲಿ 29238 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಕೊರೋನಾ ಕಾಲದಲ್ಲಿ ರಾಜ್ಯ ಸರ್ಕಾರ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ನೆರವಾಗಲಿ ಅನ್ನುವಂತ ದೃಷ್ಟಿಯಲ್ಲಿ ಸಿಎಂ ಯಡಿಯೂರಪ್ಪ 1250 ಕೋಟಿ ರೂಪಾಯಿ ನೆರವನ್ನು ಘೋಷಣೆ ಮಾಡಿದ್ದಾರೆ ಹೂ ಬೆಳೆಗಾರರಿಗೆ ಗರಿಷ್ಠ 10,000 ರೂಪಾಯಿಯನ್ನು ನೀಡಿದ್ದಾರೆ ಇದರಿಂದ 20,000 ಹೂ ಬೆಳೆಗಾರರಿಗೆ ಅನುಕೂಲವಾಗಿದೆ ಹಾಗೆಯೇ ರೈತರ 1 ಹೆಕ್ಟೇರ್ಗೆ 10,000 ರೂಪಾಯಿ ನೆರವು ಸಿಗುತ್ತೆ ಅದು ಹಣ್ಣು ಮತ್ತು ತರಕಾರಿ ಬೆಳೆದಿರುವಂಥವ್ರಿಗೆ ಇನ್ನು ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ 3,000 ರೂಪಾಯಿ ಕಟ್ಟಡ ಕಾರ್ಮಿಕರು ಕ್ಷೌರಿಕರು ಚಿಂದಿ ಆಯೋರು ಅಮಾಲರು ಚಮ್ಮಾರರು ಹಾಗೂ ಅಕ್ಕ ಸಾಲಿಗರಿಗೆ 2,000 ರೂಪಾಯಿಯನ್ನು ನೀಡಲಿದ್ದಾರೆ ಇನ್ನುಳಿದಂತೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ತಲಾ 2,000 ರೂಪಾಯಿಯನ್ನು ನೀಡಲಿದ್ದಾರೆ ಇನ್ನು ರೈತರ ದೀರ್ಘಾವಧಿ ಸಾಲ ಮರುಪಾವತಿ ಅವಧಿಯನ್ನು ಇನ್ನು 3 ತಿಂಗಳವರೆಗೆ ವಿಸ್ತರಣೆಯನ್ನು ಮಾಡಿದ್ದಾರೆ ಮೇ ಜೂನ್ ತಿಂಗಳಲ್ಲಿ 10 ಕೆಜಿ ಪಡಿತರ ಅಕ್ಕಿ ವಿತರಣೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದು ಎಪಿಎಲ್ ಕಾರ್ಡ್ ಇದ್ದವರಿಗೆ 10 ರೂಪಾಯಿನಂತೆ 10 ಕೆಜಿ ಅಕ್ಕಿಯನ್ನು ನೀಡಲಿದ್ದಾರೆ ಎಪಿಎಲ್ ಕಾರ್ಡ್ ಇದ್ದವರು 15 ರೂಪಾಯಿಯಂತೆ 10 ಕೆಜಿ ಧಾನ್ಯವನ್ನು ಕೂಡ ಖರೀದಿಸಬಹುದು ಸಾಂಕ್ರಾಮಿಕದ ಎರಡನೇ ಅಲೆ ತೀವ್ರತೆಯಿಂದಾಗಿ ಹೆಚ್ಚುತ್ತಿರುವ ಸೋಂಕಿತರ ಸಂಖ್ಯೆಯನ್ನು ನಿಯಂತ್ರಿಸುವ ಸಲುವಾಗಿ ಹಾಗೂ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೇ 24, 2021 ವಾಣಿಜ್ಯ ಮತ್ತಿತರ ಚಟುವಟಿಕೆ ನಿರ್ಬಂಧವನ್ನು ವಿಧಿಸಿದಂಥದ್ದು ಅನಿವಾರ್ಯವಾಗಿತ್ತು ಕೊರೋನಾ ಸೃಷ್ಟಿಸಿದ ಬಿಕ್ಕಟ್ಟಿನಿಂದಾಗಿ ಅನಿವಾರ್ಯವಾಗಿ ವಾಣಿಜ್ಯ ಚಟುವಟಿಕೆ ನಿರ್ಬಂಧ ವಿಧಿಸಿದ್ದು ಇದರಿಂದಾಗಿ ಜನರು ಆಹಾರವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಬಾರದೆಂದು ಸರ್ಕಾರ ಈ ಕೆಳಕಂಡ ಜನರ ನೆರವಿಗೆ ಧಾವಿಸಿದೆ ಸುಮಾರು 1250 ಕೋಟಿಗೂ ಹೆಚ್ಚು ಒಂದು ಹೊಸ ಕಾರ್ಯಕ್ರಮವನ್ನು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ ಸಿಎಂ ಬಿಎಸ್ವೈ ಘೋಷಿಸಿರುವಂತಹ ಸ್ಪೆಷಲ್ ಪ್ಯಾಕೇಜ್ಗೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ ಕಳೆದ ವರ್ಷ 2100 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು 850 ಕೋಟಿಯನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯಿಂದಲೇ ಬಳಸಿದ್ರು 7.75 ಲಕ್ಷ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಸಹಾಯವಾಗಲಿದೆ ಅಂತ ಹೇಳಿದರು ಆದರೆ ಬರೀ 2 ಲಕ್ಷ ಜನಕ್ಕಷ್ಟೇ ಕೊಟ್ಟಿದ್ರು ಈ ಸಲ ಕಾರ್ಮಿಕರಿಗೆ 3,000 ರೂಪಾಯಿ ಕೊಡ್ತಾರಂತೆ ಆದರೆ ಎಲ್ರಿಗೂ ಕೊಡ್ತಾರೆ ಅಂತ ನನಗೆ ಅನಿಸ್ತಿಲ್ಲ ಸರ್ಕಾರ ಅವೈಜ್ಞಾನಿಕ ಪ್ಯಾಕೇಜ್ ಅಂತ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾತನಾಡಿದ್ದು ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಪ್ಯಾಕೇಜನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಕಳೆದ ವರ್ಷ ಘೋಷಣೆ ಮಾಡಿದ ದುಡ್ಡು ಜನರ ಕೈ ಸೇರಿಲ್ಲ ಅಂತ ಸರ್ಕಾರಕ್ಕೆ ಟಾಂಗ್ ಕೊಟ್ಟರು 1250 ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿದಾರೆ ಆದರೆ ಎಲ್ಲ ಸೇರಿ ವಾಸ್ತವಿಕವಾಗಿ 1111 ಕೋಟಿ ರೂಪಾಯಿ
ಮೂರು ತಿಂಗಳು ಸಾಲ ಮುಂದಕ್ಕೆ ಹಾಕೋದು. ಸಾಲ ಮುಂದಕ್ಕೆ ಹಾಕಿದ್ರೆ ಇವ್ರಿಗೇನು ಸರ್ಕಾರಕ್ಕೆ ಇಲ್ಲಿ ದುಡ್ಡು ಕೊಡಬೇಕಾಗತ್ತೆ? ಅದೇನು ನನ್ನ ಪ್ರಕಾರ ಒಂದು ರೂಪಾಯಿನೂ ತಗಲಲ್ಲ. ಸೊ ಇದು ಒಂದು ರೀತಿ ಅವೈಜ್ಞಾನಿಕ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ರೆಮ್ಡಿಸಿವಿರ್ ಆಕ್ಸಿಜನ್ ಕೊಡಬೇಕು ಅಂದರೆ ಕೋರ್ಟ್ ಹೇಳಬೇಕು. 1200 ಮೆಟ್ರಿಕ್ ಟನ್ ಘೋಷಣೆ ಮಾಡಿದ್ರಿ, ಈಗ 1200 ಕೋಟಿ ರೂಪಾಯಿಯಷ್ಟು ಪರಿಹಾರ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದೀರಾ. ಚಾಮರಾಜನಗರದಲ್ಲಿ ಮೃತಪಟ್ಟವರಲ್ಲಿ 10 ಲಕ್ಷ ರೂಪಾಯಿ ಅವರಿಗೆ ಕೊಡಲಿಕ್ಕಾಗಲಿಲ್ವಾ? ಪಕ್ಕದಲ್ಲಿ ಇದ್ರಲ್ಲ ಸಚಿವರು ಏನು ಮಾಡ್ತಿದ್ರಿ, ನಾಚಿಕೆ ಆಗಬೇಕು ನಿಮಗೆ ಅಂತ ಸುಧಾಕರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಕಟ್ಟಡ ಕಾರ್ಮಿಕರ ಹಣವನ್ನು ತೆಗೆದುಕೊಂಡು ಅದರಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಿದ್ದೀರಾ, ಯಾಕೆ ಇದು ಯಾರಿಗೂ ಗೊತ್ತಾಗಲ್ವಾ ಅಂತ ಡಿ ಕೆ ಸುರೇಶ್ ಕಿಡಿಕಾರಿದ್ರು. ಭಾರತೀಯ ಜನತಾ ಪಕ್ಷದ ಕೊಡುಗೆ ಏನು ಅಂತ ಅಂದ್ರೆ 50,000 ರೂಪಾಯಿ ಪ್ಯಾಕೇಜ್ ನಲ್ಲಿ ಹಣ ಸುಡಿಸ್ತಕ್ಕಂಥದ್ದು ನಿಮ್ಮ ಘೋಷಣೆ ಪ್ಯಾಕೇಜ್. ರೆಮಿಡಿಸಿವಿರ್ ಇಂಜೆಕ್ಷನ್ ಕೊಡಬೇಕು ಅಂತ ಅಂದ್ರೆ ಕೋರ್ಟ್ ಹೇಳಬೇಕು, ಬೆಡ್ಗಳ ಹೆಚ್ಚಿಗೆ ಆಗಬೇಕು ಅಂದ್ರೆ ಕೋರ್ಟ್ ಹೇಳಬೇಕು. ಇವತ್ತು ಘೋಷಣೆ ಮಾಡಿದ್ದೀರಿ 1,250 ಕೋಟಿ ರೂಪಾಯಿನೋ ಏನೋ, ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನಿಮ್ಗೆ ಆ ಪಕ್ಕದಲ್ಲಿ ಕೂತ್ಕೊಂಡಂತ ಮಂತ್ರಿಗಳಿಗಾಗ್ಲಿ, ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲಿ, ಆ ಚಾಮರಾಜನಗರದಲ್ಲಿ ಸತ್ತಂತವ್ರಿಗೆ, ಯಾದಗಿರಿನಲ್ಲಿ ಸತ್ತಂತವ್ರಿಗೆ 10 ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ನಿಮ್ಗೆ ಅರಿವಿಲ್ವಾ? ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಪ್ಯಾಕೇಜ್ಗೆ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಅಪಸ್ವರವೆತ್ತಿದ್ದಾರೆ. 2,000-3,000 ರೂಪಾಯಿ ಪರಿಹಾರ ನೀಡ್ತಿದ್ದೀರಿ, ಇದು ಯಾವ ಮಟ್ಟಕ್ಕೆ ಸಾಲ್ತದೆ ಅಂತ ಎಚ್ ಕೆ ಪಾಟೀಲ್ ಗುಡುಗಿದ್ರು. 8 ಮಂದಿಯೋ 10 ಮಂದಿಯೋ 15 ಮಂದಿ ಇರ್ತಾರೆ, ಅವ್ರಿಗೆ 3,000 ರೂಪಾಯಿ ಅಂದ್ರೆ ಎಷ್ಟೆಷ್ಟು ಆಗ್ತದೆ ಲೆಕ್ಕ ಹಾಕಿದ್ರೆ ಎದಕ್ಕೆ ಬರ್ತದೆ? ಇವನ್ ನಾಟ್ ಫಾರ್ ಒನ್ ಬ್ರೇಕ್ಫಾಸ್ಟ್ ಆಲೋಚನೆ ಮಾಡಿರಿ, ನೀವೇನು ನಿರ್ಣಯ ಮಾಡಿದಿರಲ್ಲ ಇದನ್ನೇ 3 ಪಟ್ಟು ಮಾಡಿರಿ ಅಂದ್ರೆ ಸ್ವಲ್ಪ ಸಮಾಧಾನ ಆದೀತು ಅಂತೇಳಿ. ರಾಜ್ಯ ಸರ್ಕಾರದ ವಿಶೇಷ ಪ್ಯಾಕೇಜ್ ವಿರುದ್ಧ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಈ ಕುರಿತು ಮಾತನಾಡಿರುವಂತಹ ಡಿ ಸಿ ಎಂ ಅಶ್ವಥ್ ನಾರಾಯಣ್, ಪ್ರತಿಪಕ್ಷಗಳು ಏನ್ ಬೇಕಾದ್ರೂ ಹೇಳಿ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಸಮಯದಲ್ಲಿ ಜನರಿಗೆ ಸರ್ಕಾರ ನೆರವಾಗುವಂಥದ್ದು ಮುಖ್ಯ. ಮೊದಲಿನಿಂದಲೂ ಕೂಡ ನಾವು ಸಹಕಾರವನ್ನು ನೀಡುತ್ತಲೇ ಬಂದಿದ್ದೇವೆ. ರಾಜ್ಯ ಸರ್ಕಾರದಿಂದ ಪ್ಯಾಕೇಜ್ ಸಹ ಘೋಷಣೆಯಾಗಿದೆ. ನಿರೀಕ್ಷಿತ ಮಟ್ಟದಲ್ಲಿ ಅಲ್ಲದಿದ್ರೂ ಸಣ್ಣ ಪ್ರಮಾಣದಲ್ಲಾದರೂ ಕೂಡ ಜನರಿಗೆ ನೆರವಾಗಲಿದೆ ಅನ್ನೋದು ನಮ್ಮ ಉದ್ದೇಶ ಅಂತ ಅಶ್ವಥ್ ನಾರಾಯಣ್ ಹೇಳಿದರು. ಯಾವ ರೀತಿ ಏನು ಜನರ ನೆರವಿಗೆ ನಾವು ನೋಡಿ ಜನಪರವಾಗಿರೋ ಸರ್ಕಾರ, ಇದು ಜನರ ಸರ್ಕಾರ, ಜನರ ಸಂಪಾದನೆ ಮಾಡಿರುವಂಥದ್ದು, ಜನರ ಟ್ಯಾಕ್ಸ್ ಇರುವಂಥದ್ದು ಹಣ, ಸದ್ಬಳಕೆಯನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ತೀವಿ ಅಂತ ವಿಶ್ವಾಸ ಕೊಡೋದು. ಯಾವ ರೀತಿ ಸಿಎಂ BSY ಕೋವಿಡ್ ಸ್ಪೆಷಲ್ ಪ್ಯಾಕೇಜ್ ಅನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ವಾಗತಿಸಿದ್ದಾರೆ. ಇದೇ ವೇಳೆ ಪ್ಯಾಕೇಜ್ ಬಗ್ಗೆ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ಕೆಲಸವಿಲ್ಲದೆ ಖಾಲಿ ಕುಳಿತಿದ್ದಾರೆ, ಸುಳ್ಳು ಹೇಳೋದನ್ನೇ ಕಾಯಕ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹೀಗಾಗಿ ಮನಸ್ಸಿಗೆ ಬಂದಂದು ಮಾತನಾಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದರು. ಮುಖ್ಯಮಂತ್ರಿಗಳು ಇವತ್ತು ಪ್ಯಾಕೇಜ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದನ್ನು ನಾನು ಸ್ವಾಗತಿಸ್ತೇನೆ. ಕಾಂಗ್ರೆಸ್ ಪಾರ್ಟಿಯವರು ಅವ್ರೇನು ಮನೆಯಲ್ಲಿ ಕೂತಿದ್ದಾರೆ, ಈಗ ಇಡೀ ದೇಶಾದ್ಯಂತ ಒಂದು 2-3 ರಾಜ್ಯದಲ್ಲಿ, ಹಿಂಗಾಗಿ ಮನಸ್ಸಿಗೆ ಬಂದಂಗೆ ಮಾತನಾಡ್ಕೋತಾನೆ ಇರ್ತಾರೆ. ಅವರು ಉದ್ಯೋಗ ಇಲ್ಲದವ್ರು ಏನು ಬೇಕಾದ್ ಮಾತಾಡ್ತಾರೆ. ಕೋವಿಡ್ದ ಕಾರಣದಿಂದ ಕಳೆದ 1 ವರ್ಷದಿಂದ ಎಕಾನಮಿನೂ ನೋಡಬೇಕು, ರಾಜ್ಯದ ಸುಸ್ಥಿರ ಎಕಾನಮಿನೂ, ದೇಶದ ಎಕಾನಮಿನೂ ನೋಡಬೇಕು, ಬಡವರನ್ನೂ ನೋಡಬೇಕು, ಎರಡು ಬ್ಯಾಲೆನ್ಸ್ ಮಾಡಿ ಒಳ್ಳೆ ಪ್ಯಾಕೇಜ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ಬಡವರಿಗೆ ಕವರ್ ಆಗುವ ರೀತಿಯಲ್ಲಿ ಏನು ಮಾಡಬೇಕು ಎಲ್ಲವನ್ನು ಸರ್ಕಾರ ಮಾಡ್ತಾ ಇದೆ. ಸೊ ಇದನ್ನು ಅರ್ಥ ಮಾಡ್ಕೊಂಡು ಮಾತನಾಡಬೇಕು. ನಾವು ಇವತ್ತು ಅಧಿಕಾರದಲ್ಲಿಲ್ಲ ಅಂತ ಬಾಯಿಗೆ ಬಂದಾಗ ಮಾತನಾಡ್ತಾ ಹೋಗ್ಬಾರ್ದು. ರಾಹುಲ್ ಗಾಂಧಿ ಹೇಳಿದ್ರಲ್ಲ, ನಾನು 72,000 ಕೊಡ್ತೀನಿ ವರ್ಷಕ್ಕಂತ, ಅಂದರೆ ಇದಕ್ಕೇನು ಇಲ್ಲಾಜಿಕಲ್ ಏನು ಬೇಕಾದ್ ಮಾತಾಡೋದು. ಹಿಂಗಾಗಿ ಜನನು 72,000 ಒಂದು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ ಮೇಲೆ 72 ಸೀಟು ಕೊಡಲಿಲ್ಲ ಅವರಿಗೆ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳೋದು ಅದರ ಪೇಟೆಂಟ್ ಅದು. ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಸುಳ್ಳು ಹೇಳೋದು ಅದರ ಒಂದು, ಯಾರಾದರೂ ಪೇಟೆಂಟ್ ಮಾಡಿಸಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಅವ್ರ ಇಕೋ ಸಿಸ್ಟಮ್ದವ್ರು ಮಾಡಿಸ್ಯಾರ. ಹಿಂಗಾಗಿ ಅವರು ಹಿಂಗೆ ಮಾತಾಡ್ಕೋತ ಹೋಗೋರು. ಟೂಲ್ ಕಿಟ್ ಮೂಲಕ ಕಾಂಗ್ರೆಸ್ ದೇಶದ ಘನತೆಯನ್ನು ಕುಗ್ಗಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಮಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದ್ದಾರೆ. ಕೊರೋನಾ ವಿಚಾರವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಯತ್ನ ನಡೆದಿದೆ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆಗೆ ಕುಂದು ತರುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅಲ್ಲದೆ ಲಸಿಕೆ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುವ ಮೂಲಕ ಜನರು ಲಸಿಕೆಯನ್ನು ಹಾಕಿಸಿಕೊಳ್ಳದಂತೆ ಫಸ್ಟ್ ಮಾಡಿದ್ರು, ಈಗ ಲಸಿಕೆ ಹಾಕಿಸ್ಕೊಳ್ಳಿ, ಲಸಿಕೆ ಇಲ್ಲ ಅಂತ ಸುಮ್ಮನೆ ಕಿರ್ಚಾಡ್ತಿದ್ದಾರೆ ಅಂತ ಕಟೀಲ್ ಗುಡುಗಿದ್ರು. ದೇಶದ ಈ ಘನತೆಯನ್ನು ಕುಗ್ಗಿಸುವಂತ ಕೆಲಸ ಕಾಂಗ್ರೆಸ್ ಕೈಯಾಗಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ರಾಷ್ಟ್ರ ವಿರೋಧಿಯಾದಂಥ ಪಾರ್ಟಿ ಆಗಿದೆ, ದಾರಿ ತಪ್ಪಿಸುವಂಥ ಪಾರ್ಟಿ ಆಗಿದೆ.
ಇವತ್ತು ಇಂಥ ಸಂದಿಗ್ಧ ಕಾಲದಲ್ಲಿ ಕಾಂಗ್ರೆಸ್ ದೇಶದ ಜನರ ಜೊತೆ ಇರಬೇಕು. ದೇಶದ ಪ್ರಾಣದ ಚೆಲ್ಲಾಟ ಆಗೋದಲ್ಲ. ಯಾವುದೇ ಪಾರ್ಟಿ ಇರಲಿ, ರಾಜಕೀಯ ಪಾರ್ಟಿ, ಈ ರೀತಿಯ ಕೆಲಸ ಕಾರ್ಯಗಳು ಸರಿಯಲ್ಲ. ಹಾಗಾಗಿ ಕಾಂಗ್ರೆಸ್ನ ನಿಜ ಬಣ್ಣ ಇವತ್ತು ಮೇಲಾಗಿದೆ. ದೇಶ ಚರ್ಚ್ಗಳಲ್ಲಿ ವ್ಯಾಕ್ಸಿನ್ ತೆಗೆದುಕೊಳ್ಳಬಾರದು ಎಂದು ಅಪಪ್ರಚಾರ ಮಾಡಲಾಗ್ತದೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಆರೋಪಣೆ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಾತನಾಡಿದಂಥ ಶೋಭಾ ಕರಂದ್ಲಾಜೆ ಮೂಡಿಗೆರೆ, ಆಲ್ದೂರು ಸೇರಿದಂತೆ ಕೆಲ ಭಾಗದಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗೆ ವ್ಯಾಕ್ಸಿನ್ ತಗೋಬೇಡಿ ಅಂತ ಚರ್ಚ್ಗಳಲ್ಲಿ ಹೇಳ್ತಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು. ಮೊದಲು ಕಾಂಗ್ರೆಸ್ನವರು ಕೂಡ ಇದೇ ರೀತಿ ಮಾಡಿ ಜನರ ದಿಕ್ಕನ್ನು ತಪ್ಪಿಸಿದರು. ಆ ಬಳಿಕ ಕಾಂಗ್ರೆಸ್ ಮುಖಂಡರೇ ಹೋಗಿ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಆಲ್ದೂರಿನ ಕೆಳಭಾಗ, ಮೂಡಿಗೆರೆ ಕೆಳಭಾಗದಲ್ಲಿ ಕೆಲವು ಚರ್ಚ್ಗಳು ವ್ಯಾಕ್ಸಿನ್ ಅನ್ನು ತಗೋಬೇಡಿ ಅನ್ನುವಂಥ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಯಾರು ಕಾನೂನುಗಳಲ್ಲಿ ಮತಾಂತರ ಆಗಿದ್ದಾರೆ, ಸ್ಪೆಷಲಿ ನಮ್ಮ ಪರಿಶಿಷ್ಟ ಜಾತಿಯವರು ಮತಾಂತರ ಆಗಿದ್ದಾರೆ, ಅಂಥ ಪ್ರದೇಶಗಳಲ್ಲಿ ಚರ್ಚ್ಗೆ ಹೋದವರಿಗೆ ನೀವು ವ್ಯಾಕ್ಸಿನ್ ತಗೋಬೇಡಿ ಅನ್ನುವಂಥ ಅಪಪ್ರಚಾರ ಮಾಡ್ತಿದ್ದಾರೆ. ಸ್ವತಃ ಅವರು ತಗೊಂತಾರೆ, ಆದರೆ ಜನರಿಗೆ ತಗೋಬೇಡಿ ಅನ್ನುವಂಥ ಒಂದು ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಇದೇ ರೀತಿ ಕಾಂಗ್ರೆಸ್ ಹಿಂದೆ ಮಾಡಿದ್ದು, ತನಿಖೆ ಮಾಡಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳೋದಕ್ಕೆ ಇವತ್ತು ಸರ್ಕಾರ ಮುಂದಾಗಬೇಕನ್ನುವಂಥ ವಿನಂತಿಯನ್ನು ನಾವು ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಮಾಡ್ತಾ ಇದ್ದೀವಿ. ಆಲ್ದೂರಿ